ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಎಲ್ಲಾ ನಿರ್ಧಾರ ತಗೊಳ್ಳೋದು ನಾನೇ ಅಲ್ವಾ ಅವನ ಹೆಸರಿಗೆ ಮಾತ್ರ ಬೋರೆಗೌಡ ನಿಜವಾಗ್ಲೂ ಹೇಳ್ತೀನಿ ನಾನೇನ್ ಹೇಳ್ತೀನೋ ಅದಕ್ಕೆಲ್ಲದಕ್ಕೂ ಸರಿ ಸರಿ ಅಂತ ತಲೆ ಅಲ್ಲಾಡ್ಸೋ ಬಸವಣ್ಣ ಅವನು ಇನ್ನು ಅವನ ಮಗನು ಅವ್ರ ಅಪ್ಪ ಹಾಕಿದ ಗಿಟ್ಟನ ದಾಟೋದೇ ಇಲ್ಲ ಅವ್ರ ಅಪ್ಪ ಒಂದು ಪಲ್ಟಿ ಹೊಡೆದ್ರೆ ಮಗ ಮೂರು ಪಲ್ಟಿ ಹೊಡಿತಾನೆ ನಾವು ಹೇಳಿದನ್ನು ಕೇಳ್ಕೊಂಡು ಬಿದ್ದಿರ್ತಾನೆ ನಮ್ಗೆ ಹೆಂಗ್ ಬೇಕು ಹಂಗಿರ್ತಾನಮ್ಮ ಏನಪ್ಪ ಐತೆ ಅದಕ್ಕೆ ಅಮ್ಮ ಈ ಕರಿ ಕಾಳೆಗೌಡನ ಆರಿಸಿರೋದು ಇನ್ನೇನು ಬಂದ್ಬಿಡ್ತಾರೆ ಅಪ್ಪ ಮಗ ದಾರಿಲ್ಲಿದಾರಂತೆ ಬರೀ ಅಪ್ಪ ಮಗ ಬರ್ತಾರೆ ಯಾಕೆ ಅವರಮ್ಮ ಬರಲ್ವಾ ಅವರಮ್ಮ ಬರ್ತಾ ಇಲ್ಲಮ್ಮ ಏನೋ ಅವ್ರ ಅಪ್ಪಂಗೆ ಹುಷಾರಿಲ್ವಂತೆ ಅದಕ್ಕೆ ತೋರ್ ಮನೆಗೆ ಹೋಗಿದ್ದಾಳಂತೆ ಹೆಂಗಸರಿಗೆ ಒಂದು ಸಣ್ಣ ನೆಪ ಸಿಕ್ಕರೆ ಸಾಕಲ್ವೇನಮ್ಮ ಎದ್ನೋ ಬಿದ್ದೋ ಅಂತ ತೋರ್ ಮನೆಗೆ ಓಡೋಗ್ಬಿಡ್ತಾರೆ ಇನ್ನು ನಮ್ಮ ಗಂಡು ಜನ್ಮನೋ ಅದೊಂದು ಪಾಪಿ ಜನ್ಮ ಸಹಾಯವರೆಗೂ ಒಂದೇ ಮನೆ ಗತಿ ಅಂತ ಇಲ್ಲೇ ಬಿದ್ದಿರ್ತೀವಿ ಹೆಂಗಸರುಗಳಿಗೆಲ್ಲ ಹಂಗಲ್ವಲ್ಲ ಎಲ್ಲದಕ್ಕೂ ಸೌಕರ್ಯ ಇರೋ ಹಂಗೆ ಎರಡು ಎರಡು ಮನೆ ಅದಕ್ಕೆ ಅವರಮ್ಮ ಬರ್ತಾ ಇಲ್ಲ ಹುಡುಗರು ಅಮ್ಮ ಬಂದ್ಮೇಲೆ ಬರ್ತೀನಿ ಅಂತ ಹೇಳಿದ್ರು ನಾನೇ ಬೇಡ ನೀವು ಮೊದಲು ಬಂದ್ಬಿಡಿ ಆಮೇಲೆ ನೆಂಟಿ ಬರಲಿ ಅಂತ ಹೇಳಿದೆ ಅದಕ್ಕೆ ಬರ್ತಾ ಇದಾರಮ್ಮ ಅದಕ್ಕೆ ಮಾತುಕತೆ ಮಾಡಿ ಮುಗಿಸ್ಬಿಡೋಣ ಸರಿ ಆಯ್ತು ಬಿಡಪ್ಪ ಮಾ ಇದು ನಿಶ್ಚಿತಾರ್ಥ ಇದ್ದಂಗೆ ಕಣಮ್ಮ ಅಯ್ಯೋ ಧರ್ಮ ನೀ ನಿರ್ಧಾರ ಮಾಡಿದ್ಮೇಲೆ ಎಲ್ಲ ಸರಿಯಾಗಿಯೇ ಇರುತ್ತೆ ಹ್ಮ್ ಹೂನಮ್ಮ ನೋಡಮ್ಮ ನಾನು ಅಷ್ಟೇನೆ ಸುಮ್ ಸುಮ್ನೆ ಯಾರನ್ನೂ ಮನೆಗೆ ಕರ್ಕೊಂಬರೋದಿಲ್ಲ ನಮ್ಮ ಲೆವೆಲ್ಗಿರೋರು ಮಾತ್ರ ಬರ್ಬೇಕು ಏನೇ ಭಾರ್ಗವಿ ಏನು ಮಾತಾಡದೆ ಸುಮ್ನೆ ನಿಂತ್ಕೊಂಡ್ಬಿಟ್ಟಿದ್ಯಾ ಇಷ್ಟೊತ್ತಿಗಾಗ್ಲೇ ಏನಾದ್ರೂ ಮಾತಾಡ್ಬೇಕಾಗಿತ್ತಲ್ಲ ನನ್ಗಿದು ಸ್ವಲ್ಪ ಒಪ್ಪಿಗೆ ಇಲ್ಲ ರೀ ಓಹೋಹೋ ಇಷ್ಟ ಇಲ್ದ ಇರೋರು ಹೊರಗಡೆ ಹೋಗ್ಬೋದು ಇಷ್ಟ ಇಲ್ದ ಇರೋರು ಇಲ್ಲಿ ಯಾರು ಇರೋದ್ ಬೇಡ ಇಲ್ ನೋಡೆ ಆ ಹುಡುಗನ್ಗೆನೆ ನನ್ನ ಮಗಳನ್ನ ಕೊಡೋದು ಅಂತ ನಾನ್ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಅದನ್ನ ಯಾರಿಂದನೂ ತಪ್ಪಿಸೋಕ್ಕಾಗೋದಿಲ್ಲ ನಾನೆಲ್ಲನೂ ಸರಿಯಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು ನಾನು ನಿನ್ನ ಹತ್ರ ವಿಷಯ ತಿಳಿಸ್ತಾ ಇದ್ದೀನಿ ಅಷ್ಟೇ ನಿನ್ನ ಅನಿಸಿಕೆ ನಿನ್ನ ಅಭಿಪ್ರಾಯನೆಲ್ಲ ಕೇಳ್ಕೊಂಡು ಕೂತ್ಕೊಂಡಿಲ್ಲ ಇಷ್ಟ ಇದ್ರೆ ಇರು ಇಬ್ರು ಸೇರಿ ಮದುವೆ ಮಾಡೋಣ ಇಲ್ಲಾಂದ್ರೆ ನಿನ್ನ ದಾರೊಳಗೆ ನಿಮ್ಮ ಅಪ್ಪನ ಮನೆಗೆ ಹೋಗ್ಬೋದು ಬೇರೆ ಏನ್ ಮಾಡೋಕ್ಕಾಗುತ್ತೆ ಹೇಳು ಹೆಂಗೂ ನಿಮ್ಮ ಅಪ್ಪ ಒಬ್ಬನೇ ಗುಂಡ್ರಿಗೋ ಈ ಥರ ಅಲ್ಲೇ ಬಿದ್ದಿದ್ದಾನೆ ಅವನ ಜೊತೆ ನೀನು ಇದ್ಬಿಡು ಹೇ ವಾಣಿ ಎಷ್ಟೊತ್ತಮ್ಮ ಬೇಗ ಕರ್ಕೊಂಬಾ ಬಂದ್ರು ಯಾಕಮ್ಮ ನೀನು ಒಬ್ಳೆ ಬರ್ತಾ ಇದ್ಯಾ ಎಲ್ಲಿ ಗಹನ ಭಾವ ಅದು ಗಹನ ಇನ್ನು ರೆಡಿ ಆಗ್ತಿದ್ದಾಳೆ ಭಾವ ಅವಾಗ್ಲಿಂದ ಏನ್ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯಾ ಒಡದ್ರ ಹಂಗೆ ಹೋಗಿ ಗೋಡೆ ಕಚ್ಕೊಂಡ್ಬಿಡ್ಬೇಕು ರೆಡಿ ಆಗ್ತಾವಳಂತೆ ರೆಡಿ ಆಗ್ತಾವಳೆ ಅಮ್ಮ ಇರಮ್ಮ ನಾನೇ ಹೋಗಿ ಕರ್ಕೊಂಬತ್ತೀನಿ ಯತಿ ಒಂದ್ ನಿಮಿಷ ಎಲ್ಲ ವಿಷಯನೂ ಬಹಿರಂಗವಾಗಿ ಹೇಳಕ್ಕಾಗಲ್ಲ ಅವಳು ಒಂದು ಹೆಣ್ಮಗು ಅದು ಅಲ್ಲದೆ ಸ್ವಲ್ಪ ದಿನದ ಮುಂಚೆ ವಯಸ್ಸಿಗೆ ಬಂದಿದ್ದಾಳೆ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಸಮಸ್ಯೆಗಳಿರುತ್ತೆ ನೀವು ಸ್ವಲ್ಪ ಎಲ್ಲರೂ ಅದನ್ನ ಅರ್ಥ ಮಾಡ್ಕೋಬೇಕಲ್ವಾ ಅಯ್ಯ ಅದೆಲ್ಲ ಬಾಯ್ಬಿಟ್ಟು ಹೇಳ್ಬೇಕು ತಾನೆ ಹೇಳೋದು ಅರ್ಥ ಮಾಡ್ಕೊಳ್ಳೋದಿಲ್ವಾ ಸರಿ ಹೋಗ್ಲಿ ಬಿಡಯ್ಯ ನಿಧಾನವಾಗಿ ರೆಡಿ ಆಗ್ಬಿಟ್ಟು ಬರ್ಲಿ ನೀವಿಬ್ರು ನಿಮ್ ಕೆಲಸ ಹೋಗಿ ನೋಡ್ಕೊಳ್ಳಿ ಹೋಗಿ ಎಲ್ಲಿದ್ದಾರೆ ಅಂತ ಕೇಳ್ಬಿಡ್ತೀನಿ ರಮ್ಮ ಲೋ ಬೋರೇಗೌಡ ಎಲ್ಲಿದ್ಯಾಪ ಓಹೋ ಅಲ್ಲಿಗೆ ಬಂದ್ಬಿಟ್ಟ ಸರಿ ಸರಿ ಬೇಗ ಬಾ ನಾವೆಲ್ಲ ರೆಡಿಯಾಗಿ ನಿನಗೋಸ್ಕರ ಕಾಯ್ತಾ ಇದ್ದೀವಪ್ಪ ಅದೇ ಕಣಯ್ಯ ಆ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ ಆ ಕಂಬದಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿಂದ ನಮ್ಮನೆ ಗೇಟ್ ಹತ್ರಕ್ಕೆ ಬಂದ್ಬಿಡುತ್ತೆ ಹ್ಞೂ ಹ್ಞೂ ಸರಿ ಸರಿ ಬೇಗ ಬಾ ಬನ್ನಿಡ್ಲಾ ಹ್ಞೂ
ಮಾ ಇನ್ನೊಂದು 15 ನಿಮಿಷದಲ್ಲಿ ಇಲ್ಲಿರ್ತಾರಂತಮ್ಮ. ಎಲ್ಲ ರೆಡಿ ಆಗಿದೆಯಲ್ವಾ? ಅಯ್ಯೋ ಏನೋ ಧರ್ಮ, ಎಷ್ಟು ಸರಿ ಕೇಳದನ್ನೇ ಕೇಳ್ತಾ ಇದೆಯಲ್ಲ, ಏನಾಯ್ತು ಇವತ್ ನಿನ್ಗೆ? ಏನ್ ಮಾಡೋದಮ್ಮ, ಹೆಣ್ಮಗಳ್ ನೆತ್ಬಿಟ್ಟಿದೀನಲ್ಲ, ಮದುವೆ ಮಾಡಿಸ್ತಾ ಇದ್ದೀನಿ. ಗಾಬರಿ ಗಾಬರಿ ಇಲ್ದೇ ಇರುತ್ತೇನಮ್ಮ. ಮೇಲೆಷ್ಟೇ ಧೈರ್ಯ ಇದ್ರು ಒಳಗಡೆ ಒಂಥರ ಭಯ ಆಗ್ತಾ ಇದೆಯಮ್ಮ. ಅದಕ್ಕೆ ಈ ತರ ಕೇಳಿದ್ದೀನಿ, ಕೇಳ್ತಾ ಇದ್ದೀನಿ. ಏನಪ್ಪ ಐತಿ? ಅದು ಸರಿ ಅಣ್ಣ. ಹ್ಮ್ ಸರಿ, ನಾನು ಹೊರಗಡೆ ಹೋಗಿ ನಿಂತ್ಕೊಂಡು ಅವ್ರು ಬಂದ್ರೆ ಒಳಗಡೆ ಕರ್ಕೊಂಡ್ಬಂದ್ಬಿಡ್ತೀನಿ. ಅಲ್ಲ ಕಣೋ ಧರ್ಮ, ಏನ್ ಮಾತು ಅಂತ ಆಡ್ತಾ ಇದೆಯೋ? ಅವನು ನಿಂತ್ಕೊಂಡ್ರೆ ನಿಂತ್ಕೋತಾನೆ, ಕೂತ್ಕೊಂಡ್ರೆ ಕೂತ್ಕೋತಾನೆ. ಅಂತದ್ರಲ್ಲಿ ಅವನ್ ಕರ್ಕೊಂಡ್ ಬರಕ್ಕೆ ನೀನು ಬಾಗಲ್ ತನಕ ಹೋಗ್ಬೇಕಾ? ಅದೇನೋ ಸರಿನೇ ಅಮ್ಮ, ಆದ್ರೆ ಅವನೀಗ ನನಗೆ ಬೀಗನಾಗ್ ಬರ್ತಾ ಇದ್ದಾನಲ್ಲ, ಅದಕ್ಕೋಸ್ಕರನಾದ್ರೂ ಸ್ವಲ್ಪ ಅವನಿಗೆ ಗೌರವ ಕೊಡ್ಬೇಕಲ್ಲ. ಹ್ಮ್ ಅದು ಸರಿ ಬಿಡಪ್ಪ. ಮಾ ಒಂದು ಕಾಲದಲ್ಲಿ ನನ್ನ ಕೈಯಲ್ಲಿ ಎಷ್ಟು ವದೆ ತಿಂದಿದ್ದಾನೆ ಗೊತ್ತಾ? ಅವನು ವದೆ ತಿಂದ ಒಂದೇ ಕ್ಷಣದಲ್ಲಿ ಎಲ್ಲಾನು ಮರ್ತ್ಬಿಟ್ಟು ಅಣ್ಣ ನಿನಗೋಸ್ಕರ ಏನ್ ಕೆಲಸ ಮಾಡ್ಬೇಕು ಹೇಳೋಣ ಅನ್ನೋನು. ನಾನು ಕಾಲ್ ಕೆಳಗಡೆ ಕುತ್ಕೊಂಡಿರೋನಮ್ಮ ಅವನು. ಮಾ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ಬೀಗ್ರ ವಿಷಯದಲ್ಲಿ ಜೋಪಾನವಾಗಿರ್ಬೇಕು. ಈ ರೋಷ ಗೀಷ ಇಲ್ದೇ ಇರೋರ್ನ ನಮ್ಮನೆ ಬೀಗ್ರ ಕರ್ಕೊಂಬರ್ಬೇಕು. ಅದಕ್ಕೆ ಈ ಬೋರೇಗೌಡನ ನಮ್ಮನೆ ಬೀಗ್ನ ಕರ್ಕೊಂಬರ್ತಾ ಇದ್ದೀನಿ. ಸರಿನಪ್ಪ. ತಿರುಪೆ ತಿರುಬಾಕಿಗಳನ್ನೆಲ್ಲ ಸಂಬಂಧ ಮಾಡಿ ಒಬ್ಬೊಬ್ಬನು ಯಾವ ತರ ಮಾತಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದೆಯಲ್ಲ. ಆದ್ರೆ ಈ ಬೋರೇಗೌಡ ಹಂಗಲ್ಲಮ್ಮ, ಬಾಯಿ ಬಿಡಕ್ಕೂ ನನ್ನಪ್ಪನಿಗೆ ಕಾಯ್ತಾ ಇರ್ತಾನೆ. ಒಳ್ಳೆ ಈ ನಾಯಿ ಮರಿ ತರ ಅವನು, ಕಾಲನ್ ಕೆಳಗಡೆನೆ ಇರ್ತಾನೆ, ಕಾಲಕ್ ಸಿಕ್ಕಾಕೊಂಡ್ರು ಜೋರಕ್ ಸದ್ದು ಮಾಡೋದಿಲ್ಲ, ಹಂಗೆ ಹೆದರ್ಕೊಂಡ್ ಬಿದ್ದಿರ್ತಾನೆ. ನಮ್ಗೆ ಇವನಿಂದ ಯಾವ ಸಮಸ್ಯೆನೂ ಬರೋದಿಲ್ಲಮ್ಮ. ಹ್ಮ್ ಸರಿ, ನಾನು ನೋಡ್ತಾ ಇರ್ತೀನಿ. ಹಾಂ ನೀವು ಬನ್ರಪ್ಪ. ಹ್ಮ್ ಇನ್ಮೇಲಿಂದ ನಮ್ಮನೆ ಎಲ್ಲ ಮಕ್ಳಿಗೂ ಇದೇ ತರ ಸಂಬಂಧನೆ ಹುಡ್ಕೋದು. ಚಿಕ್ಕ ಹುಡುಗಿ, ಅವಳು ಮಂದಿ ಇದನ್ನೆಲ್ಲ ಮಾತಾಡ್ಬೇಕಾ? ಇರ್ಲಿ ಬಿಡಮ್ಮ, ಎಲ್ಲ ತಿಳ್ಕೊಳ್ಳಿ ಆ ಮಗುನು. ಹಾ ಏಯ್ ಬನ್ರಪ್ಪ, ಬಂದ್ರೋ ಬಂದ್ರ ನೋಡೋಣ. ಅವರೆಲ್ಲ ಬಂದಾಗ ನೀನ್ ಇಲ್ಲಿ ಕೂತ್ಕೋಬಾರ್ದಪ್ಪ, ಹೋಗಿ ಮೇಲ್ಗಡೆ ಓದ್ಕೋ. ಜಾಣೆ ನನ್ ಮೊಮ್ಮಗಳು. ಸರಿ ಅಜ್ಜಿ. ಮೊದ್ಲು ಫೋನ್ ಮಾಡು. ಹಲೋ ಜನನಿ, ನೀವಿನ್ನು ಬರಕ್ ಎಷ್ಟೊತ್ತಾಗುತ್ತೆ? ಹಲೋ ಅಕ್ಕ, ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಎಕ್ಸಾಮ್ ಮುಗ್ದು ಹೋಗುತ್ತೆ, ಇಮಿಡಿಯೇಟ್ ಆಗಿ ಇಲ್ಲಿಂದ ಹೊರಟು ಬಂದ್ಬಿಡ್ತೀವಿ. ಭಾವ ಬಂದ್ಬಿಟ್ರು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಆ ಹುಡುಗನ್ ಕಡೆಯವರು ಬಂದ್ಬಿಡ್ತಾರೆ. ನೀವ್ ಹೇಗಾದ್ರೂ ಮಾಡಿ ಬೇಗ ಬಂದ್ಬಿಡಿ. ಸರಿ ಸರಿ ಅಕ್ಕ, ಬೇಗ ಬಂದ್ಬಿಡ್ತೀವಿ. ಏನಂತೆ ಭಾವ ಬಂದ್ಬಿಟ್ರಂತೆ? ಅಕ್ಕ ಎಕ್ಸಾಮ್ ಮುಗಿಯಕ್ ಇನ್ನೂ ಅರ್ಧ ಗಂಟೆ ಆಗುತ್ತಂತೆ, ಆಮೇಲೆ ಅವ್ರ ಅಲ್ಲಿಂದ ಹೊರಡ್ಬೇಕು. ಯೋದೇವ್ರೇ ಏನ್ ಮಾಡೋದಿವಾಗ? ಮ್ಯಾಮ್ ಅಡಿಷನಲ್. ಅಯ್ಯ ಈ ನಮ್ ಗಹನಂಗೆ ಭಾರ್ಗವ ಯಾಕಂತಾರೆ ಬುದ್ಧಿ ಜಾಸ್ತಿ ಅಂತ ಅನ್ಸುತ್ತೆ. ಇನ್ನು ಎಕ್ಸಾಮ್ ಬರೀತಾನೆ ಇದ್ದಾಳೆ. ಅವಳು ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ಸಾಕು ಬಿಡಿ. ಜನನಿ ನಂಗೆ ಯಾಕೋ ಕೈಕಾಲೆಲ್ಲ ನಡುಕ್ತಾ ಇದೆ. ಇವರಿಬ್ರು ಇಲ್ಲಿ ಯಾಕೆ ನಿಂತಿದ್ದಾರೆ? ಜನನಿ ಅಯ್ಯೋ ಅಕ್ಕ ಯಾಕಿರ್ಬೋದು? ಈ ಮಂಗರಂಗ ಯಾಕೆ ಬರ್ತಿದ್ದಾನೆ ಇಲ್ಲಿಗೆ? ತೇರೆ ತೇರೆ ಕಪಡಪ್ಪ ಕಪಡಪ್ಪ ಕಪಡಪ್ಪ. ಅಯ್ಯೋ ಇದೇನ್ ರಮ್ಮ, ನೀವಿಬ್ರು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರ? ಕೂತ್ಕೊಳ್ಳಕ್ ಚೇರ್ ಇರ್ಲಿಲ್ಲ ಅದಕ್ಕೆ ನಿಂತಿದೀವಿ.
ಅದಲ್ಲಮ್ಮ, ನೀ ಇಬ್ರು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳಿದೆ. ಸರಿ, ಮಕ್ಕಳು ಸ್ಕೂಲ್, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಅಯ್ಯೋ, ಇದೇನಮ್ಮ ನೀನ್ ಈ ಕೇಳ್ಬಿಟ್ಟೆ? ಈ ಊರಲ್ಲಿ ನಾನು ಎಷ್ಟು ದೊಡ್ಡ ಮನುಷ್ಯ, ಈ ಸ್ಕೂಲ್ ಮಕ್ಕಳಿಗೆ ಸೀಟ್ ಬೇಕು ಅಂತ ಕೇಳ್ಕೊಂಡ್ ಬಂದವ್ರನ್ನ ನಾನು ಹಂಗೆ ಕಳ್ಸಕ್ಕಾಗುತ್ತಾ? ಅವ್ರಿಗೆ ಸೀಟ್ ಕೊಡಿಸಿ ಸಹಾಯ ಮಾಡೋದು ನನ್ನ ಹುಟ್ಟುಗುಣ ಅಲ್ವಾ? ನಾನ್ ಕೇಳಿದ ಪ್ರಶ್ನೆಗೂ ತಾವು ಕೊಡ್ತಿರೋ ಉತ್ತರಕ್ಕೂ ಸಂಬಂಧನೇ ಇಲ್ವಲ್ಲ. ಅಯ್ಯ,